ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಮೈಸೂರು ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೆದಿದೆ ಹನುಮನ ಬಾವುಟ ಹಿಡಿದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕನಯ್ಯ ಕೊಲೆಗಡುಕರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಶ್ರೀರಾಮ ಸೇನೆ ಸೇರಿ ಹಲವು ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿದೆ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಹನುಮನ ಬಾವುಟವನ್ನ ಹಿಡಿದು ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ಜೋರಾಗಿದೆ ಕನಯ್ಯಲಾಲ್ ಹತ್ಯೆ ಖಂಡಿಸಿ ನಡೆಯತಾ ಇರುವಂತಹ ಬೃಹತ್ ಪ್ರತಿಭಟನೆ ಇದು ಮೈಸೂರು ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆದಿದೆ ಶ್ರೀರಾಮ ಸೇನೆ ಸೇರಿ ಹಲವು ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿದೆ ಕನಯ್ಯ ಕೊಲೆಗಡುಕರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಲಾಗಿದೆ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಮೈಸೂರಿನಲ್ಲಿ ಹೋರಾಟದ ಕಿಚ್ಚು ಯಾವ ರೀತಿಯಾಗಿತ್ತು ಈಗ ಕನ್ನಯ್ಯ ರಾಜಸ್ಥಾನದಲ್ಲಿ ಏನು ಹಿಂದೂ ಕಾರ್ಯಕರ್ತ ಕನ್ನಯ್ಯಲಾಲ್ ಅವ್ರನ್ನ ಹತ್ಯೆ ಮಾಡಿದಂತ ವಿಚಾರ ಏನಿತ್ತು ಆ ವಿಚಾರದ ವಿರುದ್ಧವಾಗಿ ದೇಶಾದ್ಯಂತ ಹಿಂದೂ ಕಾರ್ಯಕರ್ತರು ಸಂಘಟನೆಯಾಗಿ ಒಕ್ಕೋಲ್ರಿಂದ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಕಿಚ್ಚು ಜೋರಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮೈಸೂರಿನಲ್ಲಿ ನಡೆದಂತಹ ಪ್ರತಿಭಟನೆ ಏನಿತ್ತು ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರ ಕಿಚ್ಚು ಬಹಳನೇ ಜೋರಾಗಿತ್ತು ಬೃಹತ್ ಪ್ರತಿಭಟನೆಯನ್ನ ಇವತ್ತು ಹಿಂದೂ ಪರ ಸಂಘಟನೆಗಳು ಆಯೋಜನೆ ಮಾಡಿರ್ತಕ್ಕಂಥದ್ದು ಮೈಸೂರಿನ ಗಾಂಧಿ ವೃತ್ತದಲ್ಲಿ 10 ಗಂಟೆಗೆ ಶುರುವಾದಂತಹ ಒಂದು ಪ್ರತಿಭಟನೆ ಏನಿತ್ತು ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನ ಕೂಡ ಮಾಡಲಾಯಿತು ಎಲ್ಲರೂ ಕೂಡ ತಾವೇ ಸ್ವಯಂ ಪ್ರೇರಿತವಾಗಿ ಬಂದಿದ್ರು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಅಂದ್ರೆ ಪ್ರತಿಭಟನೆ ನಡೆಸತಕ್ಕಂತ ಸ್ಥಳಗಳೇನಿತ್ತು ಸಯ್ಯಾಜಿ ರಾವ್ ರಸ್ತೆ ಇರ್ಬೋದು ಅಶೋಕ ರಸ್ತೆ ಇರ್ಬೋದು ಜೊತೆಗೆ ಅರಸು ರಸ್ತೆ ಏನಿದೆ ಆ ಅರಸು ರಸ್ತೆಗಳಲ್ಲಿರ್ತಕ್ಕಂಥ ಅಷ್ಟು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಅಲ್ಲಿರ್ತಕ್ಕಂಥ ವರ್ತಕರೆಲ್ಲರೂ ಕೂಡ ಒಕ್ಕೋಲ್ರಿಂದ ಸ್ವಯಂ ಪ್ರೇರಿತವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಎಲ್ಲರಿಂದ ಕೇಳಿ ಬಂದಂತ ಒಂದು ಕೂಗು ಏನಂತ ಹೇಳಿದ್ರೆ ಪದೇ ಪದೇ ಈ ಜಿಹಾದಿ ಮನಸ್ಥಿತಿಗಳು ಈ ರೀತಿಯಾದ ಕೃತ್ಯಗಳನ್ನ ಮಾಡ್ತಿದ್ದಾರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಆಗಲೇಬೇಕು ಅಂದ್ರೆ ಈ ಬಾರಿ ಹತ್ಕೊಂಡಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಕಿಚ್ಚು ಏನಿದೆ ಅದರ ಒಂದು ಸ್ಯಾಂಪಲ್ ಜಲಕ್ ಅಂತಾನೆ ಹೇಳ್ಬೋದು ಬೃಹತ್ ಮಟ್ಟದಲ್ಲಿ ನಾವು ಹಿಂದೆಂದೂ ಕೂಡ ಕಂಡು ಕೇಳಿರದಷ್ಟು ಬೃಹತ್ ಮಟ್ಟದಲ್ಲಿ ಕಾರ್ಯಕರ್ತರು ಇವತ್ತು ಜಮಾವಣೆಗೊಂಡಿದ್ರು ಎಲ್ಲರೂ ಕೂಡ ಹನುಮನ ಧ್ವಜವನ್ನ ಹಿಡಿದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಜೊತೆಗೆ ಆ ಒಂದು ಜಿಹಾದಿ ಮನಸ್ಥಿತಿಯ ಆ ಒಂದು ಕಿಡಿಗೇಡಿಗಳೇನಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದೊಂದು ಒತ್ತಾಯ ಕೂಡ ಕೇಳಿ ಬಂತು ಈ ಒಂದು ಪ್ರತಿಭಟನೆಯಲ್ಲಿ ಶಾಸಕರಾಗಿರ್ತಕ್ಕಂಥ ಎಲ್ಲ ನಾಗೇಂದ್ರ ಕೂಡ ಭಾಗವಹಿಸಿದ್ರು ಬಜರಂಗ ದಳ ಇರ್ಬೋದು ಶ್ರೀರಾಮ ಸೇನೆ ಇರ್ಬೋದು ಈ ರೀತಿಯಾಗಿ ಹಿಂದೂ ಪರಯದ ವಿವಿಧ ಸಂಘಟನೆಯ ಮುಖಂಡರುಗಳು ಕೂಡ ಭಾಗವಹಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಕೂಡ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಆಗ್ಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸವನ್ನ ಇವತ್ತು ಮೈಸೂರಿನಲ್ಲಿ ಹಿಂದೂ ಪರ ಸಂಘಟನೆಗಳು ಮಾಡಿದ್ದಾರೆ ಶ್ವೇತಾ ಓಕೆ ಮಧುಸೂದನ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಬೃಹತ್ ಪ್ರತಿಭಟನೆ ಅಪಾರ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ರು ಈ ಹೋರಾಟದ ರೂಪರೇಷೆ ಯಾವ ರೀತಿ ಹಾಕೊಂಡಿದ್ದಾರೆ ಅಂದ್ರೆ ಮುಂದಿನ ದಿನದಲ್ಲಿ ಮತ್ತೆ ಈ ಹೋರಾಟವನ್ನ ಮುಂದುವರಿಸೋದ್ರ ಬಗ್ಗೆ ಏನಾದರೂ ಸಂಘಟನೆಗಳು ಪ್ಲಾನ್ ಮಾಡ್ಕೊಂಡಿದ್ಯಾ ಖಂಡಿತವಾಗ್ಲೂ ಶ್ವೇತಾ ಯಾಕಂತ ಹೇಳಿದ್ರೆ ಈ ಬಾರಿ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಈಗ ಆರಂಭ ಮಾಡಿದೀವಿ ಅಂತ ಹೇಳಿದ್ರೆ ಈಗ ಏನು ರಾಜಸ್ಥಾನದಲ್ಲಿ ಆದಂತ ಘಟನೆ ಏನಿತ್ತು ಘಟನೆ ಆದ ನಂತರದಲ್ಲೂ ಕೂಡ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಹಿಂದೂ ಪರ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಆದ್ರೆ ಕಳೆದ 3 ದಿನಗಳಿಂದ ಮೈಸೂರಿನಲ್ಲೇ ಕೂಡ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿನ್ನೆಯೂ ಕೂಡ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಏನಿದೆ ಅಲ್ಲೂ ಕೂಡ ಏನು ಬಜರಂಗದಳ ಮತ್ತೆ ಹಿಂದೂ ಪರ ಸಂಘಟನೆಗಳು ಸೇರ್ಕೊಂಡು ಅಲ್ಲೂ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಆ ಮೂಲಕವಾಗಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಒಂದಷ್ಟು ಹಿಂದೂ ಪರ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಒತ್ತಾಯ ಏನು ಅಂತ ಹೇಳಿದ್ರೆ ಈ ರೀತಿಯ ಜಿಹಾದಿ ಮನಸ್ಥಿತಿಗಳೇನಿವೆ ಅವುಗಳ ಮೇಲೆ ನೀವು ಕಠಿಣವಾದ ಕ್ರಮವನ್ನ ಯಾವಾಗ ಕೈಗೊಳ್ತೀರಿ ಆಗ ನಮ್ಮ ಒಂದು ಪ್ರತಿಭಟನೆಗಳಿಗೂ ಕೂಡ ಬೆಲೆ ಬರುತ್ತೆ ಆ ಒಂದು ಕ್ರಮ ಆಗೋವರೆಗೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ ಶ್ವೇತಾ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ
हिंदू कार्यकर्तर बृहत् प्रतिभटने मैसूरिनल्लि प्रतिभटने काऊ हेगित्तु अन्नोदर बग्गे नम्म प्रतिनिधि मधुसूदन विवरिसिदारे बन्नि ರಾಜಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತ ಕನ್ನಯ್ಯಲಾಲ್ನ ಹತ್ಯೆಯನ್ನು ಖಂಡಿಸಿ ಇವತ್ತು ಮೈಸೂರಿನಲ್ಲಿ ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂತದ್ದು ಏನು ಜಿಹಾದಿ ಮನಸ್ಥಿತಿಗಳು ಮಾಡಿರತಕ್ಕಂತ ಒಂದು ನರಮೇಧವನ್ನ ಖಂಡಿಸಿ ಈಗ ದೇಶಾದ್ಯಂತ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರೆ ಹಿಂದೂ ಕಾರ್ಯಕರ್ತರ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹತ್ತಿಕೊಂಡಿರತಕ್ಕಂತದನ್ನು ನಾವು ಗಮನಿಸಬಹುದು ಮೈಸೂರಿನಲ್ಲಿ ನಡೆಯತಾ ಇರತಕ್ಕಂತ ಈ ಒಂದು ಪ್ರತಿಭಟನೆ ಏನಿದೆ ಈ ಒಂದು ಪ್ರತಿಭಟನೆ ಕೇವಲ ಒಂದು ಸ್ಯಾಂಪಲ್ ಅಂತಲೇ ಹೇಳಬಹುದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಬೀದಿಗಿಳಿದು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಏನು ರಾಜಸ್ಥಾನದಲ್ಲಿ ಕನ್ನಯ್ಯಲಾಲ್ ಅವರ ಹತ್ಯೆ ಏನಾಗಿದೆ ಹತ್ಯೆಯನ್ನ ಖಂಡಿಸಿ ಇವತ್ತು ಬೀದಿಗಿಳಿದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂತದ್ದು ಬರ್ಬರ ಹತ್ಯೆಯನ್ನ ಖಂಡಿಸಲಾಗ್ತಾ ಇದೆ ಜೊತೆಗೆ ಏನು ಜಿಹಾದಿ ಮನಸ್ಥಿತಿ ಇದೆ ಜಿಹಾದಿ ಮನಸ್ಥಿತಿಯವರನ್ನ ಖಂಡಿತವಾಗ್ಲೂ ಕೂಡ ದೇಶದಲ್ಲಿ ಇರಕೊಡಬಾರದು ಅನ್ನೋ ಒಂದು ಒಕ್ಕೊರಲ್ನ ಒತ್ತಾಯ ಈಗ ಕೇಳಿ ಬರ್ತಾ ಇರತಕ್ಕಂತದ್ದು ಎಲ್ಲೆಡೆ ಕೂಡ ಈಗ ಏನು ಹನುಮಂತನ ಧ್ವಜ ಆರಾಟವನ್ನ ಮಾಡ್ತಾ ಇದೆ ಸಾವಿರಾರು ಕಾರ್ಯಕರ್ತರು ಇವತ್ತು ಮೈಸೂರಿನ ಗಾಂಧಿ ಚೌಕದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕೂಡ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಕೂಡ ಮಾಡಿರತಕ್ಕಂತದ್ದು ಎಲ್ಲರಲ್ಲೂ ಕೂಡ ಇರತಕ್ಕಂತದ್ದು ಒಂದೇ ನಾವೆಲ್ಲ ಒಂದು ನಾವೆಲ್ಲ ಹಿಂದು ಅನ್ನುವಂತದ್ದು ಹೀಗಾಗಿ ದೇಶದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪದೇ ಪದೇ ಆಗ್ತಾ ಇರತಕ್ಕಂತ ಒಂದು ಏನು ಅತ್ಯಾಕಾಂಡಗಳಿದೆ ಅತ್ಯಾಕಾಂಡಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆ ಜಿಹಾದಿ ಮನಸ್ಥಿತಿಗಳನ್ನು ಮಟ್ಟ ಹಾಕಬೇಕು ಅನ್ನೋ ಒಂದು ಒಕ್ಕೋರ್ನ ಒತ್ತಾಯದ ಮೇರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇರತಕ್ಕಂತದ್ದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಹಿಂದೂ ಕಾರ್ಯಕರ್ತರ ಕಿಚ್ಚು ಮತ್ತೆ ಅವರ ಒಂದು ಒಗ್ಗಟ್ಟನ್ನು ನಾವು ಇಲ್ಲಿ ಗಮನಿಸಬಹುದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಡೀ ರಸ್ತೆಯನ್ನು ಬ್ಲಾಕ್ ಮಾಡಿ ಇವತ್ತು ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ ಈ ಒಂದು ಮೆರವಣಿಗೆ ನಿಜಕ್ಕೂ ಕೂಡ ಸ್ಯಾಂಪಲ್ ಆಗಿ ಇರತಕ್ಕಂತದ್ದು ಈಗ ಸಿಕ್ಕಿ ಬಿದ್ದಿರತಕ್ಕಂತ ಆ ಜಿಹಾದಿ ಮನಸ್ಸಿನ ಆರೋಪಿಗಳೇನಿದ್ದಾರೆ ಅವರಿಗೆ ಕ್ರೂರವಾದ ಶಿಕ್ಷೆ ಆಗಬೇಕು ಅದೇ ರೀತಿಯಾಗಿ ಇದನ್ನು ಬೆಂಬಲಿಸುವಂತವರೇನಿದ್ದಾರೆ ಅವರನ್ನು ಕೂಡ ಮಟ್ಟ ಹಾಕುವಂಥ ಕೆಲಸವನ್ನಾಗಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಹಿಂದೂ ಪರ ಕಾರ್ಯಕರ್ತರು ಕೂಡ ಮಾಡ್ತಾ ಇರತಕ್ಕಂಥದ್ದು ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮೆರವಣಿಗೆ ಮನವಿಯನ್ನು ಕೂಡ ಕೊಡ್ತಾರೆ ಎಲ್ಲರೂ ಕೂಡ ಒಂದೇ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು ಈಗ ನಡೀತಾ ಇರತಕ್ಕಂಥ ಈ ಒಂದು ಅತ್ಯಾಕಾಂಡಗಳನ್ನು ಒಂದು ವೇಳೆ ಮಟ್ಟ ಹಾಕಲಿಲ್ಲ ಅಂತಂದರೆ ಈಗ ನಡೀತಾ ಇರತಕ್ಕಂಥ ಪ್ರತಿಭಟನೆ ಸಾಂಕೇತಿಕವಾಗಿ ಏನಿರುತ್ತೆ ಇದು ಉಗ್ರ ಸ್ವರೂಪವನ್ನು ಪಡೆಯುತ್ತೆ ಅವರು ಮಾಡ್ತಾ ಇರತಕ್ಕಂತಹ ದಾರಿಯಲ್ಲಿ ಕೂಡ ನಾವು ಅವ್ರಿಗೆ ಪಾಠವನ್ನು ಕಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಜೊತೆಗೆ ದೇಶದಲ್ಲಿ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಕೂಡ ಸಂಘಟನೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಸಾಂಕೇತಿಕವಾಗಿ ಈಗ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್